ಹಲೋ, ನಮಸ್ತೆ ಕರ್ನಾಟಕ. ಅಮ್ಮನ ಕೈ ರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನಾನಿವತ್ತು ಟೊಮೆಟೊ ಬಾತ್ ಗೊಜ್ಜು ಮಾಡ್ತಾ ಇದ್ದೇನೆ. ಇದನ್ನು ಮನೇಲೆ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಮನೇಲೇ ಮಾಡೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ಬೆಳಗ್ಗೆ ತಿಂಡಿಗೆ ಮತ್ತು ಮಕ್ಕಳ ಕ್ಯಾರಿಯರಿಗೆ ಎಲ್ಲ ಕಟ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಹಾಗಾದರೆ ಬನ್ನಿ, ಮನೇಲೆ ಸುಲಭವಾಗಿ ಮಾಡುವಂಥ ಟೊಮೆಟೊ ಬಾತ್ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಟೊಮೆಟೊ ಬಾತ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಇಲ್ಲಿ ನಾನು ಟೊಮೆಟೊ ತೊಗೊಂಡಿದ್ದೀನಿ, 4 ಟೊಮೆಟೊ ತೊಗೊಂಡಿದ್ದೀನಿ. ರೆಡ್ ಕಲರ್ ಟೊಮೆಟೊ ತೊಗೊಳ್ಳಿ, ಕೆಂಪಾಗಿರೋ ಟೊಮೆಟೊ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ, ಒಳ್ಳೆ ಕಲರ್ ಬರುತ್ತೆ. ಮತ್ತು ಒಂದು 5 ಹಸಿಮೆಣ್ಸು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು 1 ಕಪ್ಪು, ಪುದೀನ 1 ಕಪ್ಪು, ಈರುಳ್ಳಿ 1-2 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 1-2 ಉಂಡೆ ಆಗೋಷ್ಟು ತೊಗೊಂಡಿದ್ದೀನಿ, ಶುಂಠಿ 1 ಸ್ವಲ್ಪ ಹಾಕ್ಕೊಳ್ಳಿ, ಹಸಿ ತೆಂಗಿನಕಾಯಿ 1 ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು 2 ಚಕ್ಕೆ 2 ಏಲಕ್ಕಿ, 4 ಲವಂಗ, ಮತ್ತು ಸೋಂಪು ಕಾಳು 1 ಸ್ವಲ್ಪ ತೊಗೊಂಡಿದ್ದೀನಿ, ಕಸೂರಿ ಮೇಥಿ 1 ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟನ್ನ ನಾವೀಗ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಫಸ್ಟಿಗೆ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಟೊಮೆಟೊನ ಮಾತ್ರ ಸಪ್ರೇಟ್, ಇದನ್ನು ಮಾತ್ರ ಸಪ್ರೇಟ್ ಮಿಕ್ಸಿಗೆ ಹಾಕ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಒಂದರಲ್ಲೇ ಹಾಕ್ಕೊಳ್ಳಿ. ಇದನ್ನು ಮಾತ್ರ ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊಂಡು ಬಿಟ್ಕೊಳ್ಳಿ. ಮಸಾಲೆ ರೆಡಿಯಾಗಿದೆ, ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಇದನ್ನು ಬನ್ನಿ, ಆನ್ ಇಟ್ಟಿದ್ದೀನಿ, ಸ್ಟೌವ್ ಹಚ್ಕೊಳ್ಳೋಣ. ಈಗ ಆಯಿಲ್ ಹಾಕ್ತಾ ಇದ್ದೀನಿ, 100 ml ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಕಾದಿದೆ, ಈಗ ಅದಕ್ಕೆ ಸಾಸಿವೆ, ಕರಿಬೇವು ಹಾಕ್ತಾ ಇದ್ದೀನಿ, ಗಾಡಿಗೆ ಮೆಣಸಿನಕಾಯಿ 1 ನೀರು ಹಾಕಿದ್ದೀನಿ. ಇದಕ್ಕೆ ನಾವು ಗ್ರೈಂಡ್ ಮಾಡಿರೋವಂಥ ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೀವಿ. ಸ್ವಲ್ಪ ಹಾರುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಲಾಸ್ಟ್ ಟೈಮ್ ವೀಡಿಯೋನಲ್ಲಿ ನಾನು ಪುಳಿಯೋಗರೆ ಪೌಡರ್ ಮತ್ತು ಗೊಜ್ಜು ತೋರಿಸಿದೆ, ಫ್ರೆಂಡ್ಸ್ ರಿಕ್ವೆಸ್ಟಿಂದ ರಿಕ್ವೆಸ್ಟ್ ಮಾಡಿದರು ಈ ಥರ ಟೊಮೆಟೊ ಬಾತ್ ಗೊಜ್ಜು ತಿನ್ನಿಸಿ ಅಂತ ಹೇಳಿದರು. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಟೊಮೆಟೊ ಬಾತ್ ಚೆನ್ನಾಗಿರುತ್ತೆ. ಇನ್ನೊಂದು ಸಾರಿ ಟ್ರೈ ಮಾಡಿ ನೋಡಿ, ಮಕ್ಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ನಾವು ಹೊರಗಡೆ 1 ವೀಕ್ ಆಗೋಷ್ಟು ದಿವಸ ಇಟ್ಕೊಂಡು ತಿನ್ಬೋದು, ಫ್ರಿಡ್ಜಲ್ಲಿ ಆದರೆ ನಾವು 1-50 ಡೇಸ್ ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ನೀರು ಬೀಳದೇ ಇರೋವಂಥ ಜಾಗದಲ್ಲಿ ಸ್ಟೋರ್ ಮಾಡಿದೆ. ಇದೊಂದು 5 ನಿಮಿಷ ಈ ಥರ ಕುದಿಸಿ, 5 ನಿಮಿಷ ಕುದಿಸ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ. ಇದಕ್ಕೆ ನಾವೀಗ ರುಬ್ಬಿರೋ ಅಂತ ಮಸಾಲೆ ಹಾಕ್ಕೊಳ್ಳೋಣ. ಮಾಡಿ
ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅದು ಫ್ರೈ ಮಾಡೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ. ಇನ್ನೊಂದು ತಳ ಅಂಟ್ಕೊಳುತ್ತೆ. ಅದಕ್ಕೆ ನಾವು ಒನ್ ಟೀಸ್ಪೂನ್ ಅರಶಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತೆ ಒನ್ ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ನಿಮಗೆ ಖಾರ ಬೇಕಾದ್ರೆ 2 ಟೀಸ್ಪೂನ್ ಹಾಕ್ಕೊಳ್ಳಿ. ಅರ್ಧ ಟೀಸ್ಪೂನ್ ಗರಂ ಮಸಾಲ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರೇನು ಹಾಕಬೇಡಿ, ಇದಿನ್ನೂ ಸ್ವಲ್ಪ ಗಟ್ಟಿಯಾಗಬೇಕು. ಗಟ್ಟಿಯಾಗಿ ಎಣ್ಣೆಯೆಲ್ಲ ಮೇಲೆ ತೇಲಿ ಬಂದಾಗ ಅದು ಆಗಿದೆ ಅಂತ, ಅಲ್ಲಿವರೆಗೂ ಇದು ಸ್ವಲ್ಪ ಬೇಯಬೇಕು. ಒಂದು 10 ನಿಮಿಷ ಬೇಯಬೇಕಾಗುತ್ತೆ. ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇದೊಂದು 10 ನಿಮಿಷ ಕುದಿಬೇಕು. ಆಗಾಗ ಸ್ವಲ್ಪ ತೆಗೆದು ತಡ ಅಂಟ್ತಿರಂಗೆ ಒಂದೆರಡು ಸರಿ ತಿರುಗಿಸಿ. ಹೀಗೆ ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಆಗಿದೆ ನೋಡಿ, ಗಟ್ಟಿಯಾಗಿದೆ. ಎಣ್ಣೆಯೆಲ್ಲ ಈ ಥರ ಮೇಲೆ ತೇಲಿ ಬಂದರೆ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಟೊಮೆಟೊ ಭಾತ್ ರೆಡಿಯಾಗಿದೆ. ನೀವು ಈ ಥರ ಟೊಮೆಟೊನ ಫ್ರೈ ಮಾಡಿ ಟೊಮೆಟೊ ಭಾತ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.